ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಭಲೆ ನಾಟಕ ಮಾಡ್ತಿದ್ದಾಳೆ ಅದು ನನ್ನ ಹತ್ರ ಬಾಯ್ ಬಿಟ್ಟ ಬಂದ್ಗೇಡು ಅಂತ ಹೊಟ್ಟೆ ಹೋದ್ಲು ಹೋಗು ಎಲ್ಲಿಗೆ ಹೋಗ್ತೀಯಾ ಇಲ್ಲಿ ಬಂದೇ ಬರ್ತೀಯ ತಾನೆ ಬಾ ನಯನಾ ಬಲ್ಗಾಲ್ ಇಟ್ಕೊಂಡು ಒಳಗೋಗು ಎಲ್ರು ಗಂಡನ್ ಮನೆಗ್ ಬಲ್ಗಾಲ್ ಇಟ್ಕೊಂಡು ಹೋದ್ರೆ ನಿಂದು ಉಲ್ಟಾ ತವ್ರ ಮನೆಗೆ ಬಲ್ಗಾಲ್ ಇಟ್ಕೊಂಡು ಹೋಗ್ತಿದ್ಯ ಏನು ಮಾಡಕ್ಕಾಗಲ್ಲ ಹಣೆ ಬರ ರಶ್ಮಿ ಮನೆ ಎಲ್ಲ ಗಲೀಜಾಗಿದೆ ನಾನು ಅದನ್ನ ಕ್ಲೀನ್ ಮಾಡ್ಬಿಟ್ಟು ನಿಮ್ಮನ್ನ ಕರೀತೀನಿ ನೀವು ಕೂತಿರಿ ನಾನೇನ್ ಬೇರೆವಳ ನನಗ ಈ ತರ ಹೇಳ್ತಿದ್ಯಲ್ಲ ನವೀನ್ ಅಣ್ಣ ನೀವ್ ಕಾರಲ್ಲಿ ಕೂತಿರಿ ಇರ್ಲಿ ಪರವಾಗಿಲ್ಲ ನಯನ ನಾನು ಹೆಲ್ಪ್ ಮಾಡ್ತೀನಿ ಪರವಾಗಿಲ್ಲ ಅಣ್ಣ ನೀವು ಹೋಗಿರಿ ಬಾ ರಶ್ಮಿ ನೀವ್ ಅನ್ಕೊಂಡಂಗೆ ಆಯ್ತಲ್ಲ ಯಾಕೆ ಸುಮ್ನೆ ಕೂತಿದ್ದೀರಾ ನಯನಾ ನಿಮ್ ಹಳೆ ಮನೆಗೆ ಹೋದ್ಲಾ ಅಥವಾ ಅಯ್ಯೋ ಅತ್ತೆ ಅವಳು ನಮ್ಮ ಹಳೆ ಮನೆಗೆ ಹೋಗಿದ್ದಾಳೆ ಮೊದ್ಲು ಅವಳು ಹೋಗೋದಕ್ಕೆ ಒಪ್ಲಿಲ್ಲ ಆಮೇಲೆ ಆ ರಶ್ಮಿ ಬಂದು ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ಮೇಲೆ ಇವಳು ಒಪ್ಕೊಂಡು ಹೊರಟೋದ್ಲು ಒಳ್ಳೇದಾಯ್ತಲ್ಲ ಒಟ್ನಲ್ಲಿ ನಿನ್ನ ಕೈಲಿ ಆಗ್ದೇ ಇರೋದನ್ನ ಪಾಪ ಆ ರಶ್ಮಿ ಮಾಡಿದ್ಲಲ್ಲ ಯಾರ್ ಮಾಡಿದ್ರೇನು ನಯನ ರಸ್ತೆ ಬದಿನಲ್ಲಿ ನಿಂತ್ಕೊಂಡು ರಂಪಾಟ ಮಾಡದೆ ಹೋದ್ಲಲ್ಲ ಪಾಪ ಅಷ್ಟು ಸಾಕು ಬಿಡು ಅಯ್ಯೋ ಅತ್ತೆ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಆದ್ರೆ ಅವಳು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಈ ಅಮ್ಮ ಏನು ಕೆಲ್ಸ ಆದ್ರೂ ಬೈತಾಳೆ ಆಗ್ಲಿಲ್ಲ ಅಂದ್ರು ಬೈತಾಳೆ ಹುಚ್ಚರು ಸವಾಸ ಆಯ್ತು ಏನು ಮನ್ಸಲ್ಲಿ ಏನೋ ಏನು ಇಲ್ಲ ಅತ್ತೆ ಹೇಗೋ ನೀವ್ ಅನ್ಕೊಂಡಿದ್ದೆಲ್ಲ ಆಯ್ತಲ್ವಾ ಇನ್ಮೇಲಾದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದಲ್ವಾ ಅಂತ ಅನ್ಕೋತಾ ಇದ್ದೆ ನಾನ್ ಮಾತ್ರ ಯಾಕಮ್ಮ ನೀನ್ ಕೂಡ ನೆಮ್ಮದಿಯಾಗಿ ಇರ್ಬೋದಲ್ಲ ಇನ್ಮೇಲೆ ಮತ್ತೆ ನಯನ ನಿನ್ ಮುರುಕಲು ಮನೆಗೆ ಸೇರಿದ್ಲು ಅನ್ನೋ ಕೋಪದಲ್ಲಿ ಬೇರೆ ಆಟ ಶುರು ಮಾಡಬೇಡ ನೀನೇನಾದ್ರೂ ಸಣ್ಣ ಮೂವ್ ಮಾಡಿದ್ರು ಬೇರೆ ತರ ನಾನ್ ಮೂವ್ ಮಾಡ್ಬೇಕಾಗತ್ತೆ ನಿನಗೆ ಗೊತ್ತಲ್ಲ ತಾರ ನನ್ ದಾರಿ ಗಟ್ಟ ಬಂದ್ರೆ ನಾನ್ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಅಯ್ಯೋ ಅತ್ತೆ ನೀವ್ ಹಾಗೆಲ್ಲ ಯೋಚನೆ ಮಾಡ್ಬೇಡಿ ಹಾಗೆಲ್ಲ ಏನು ಆಗಲ್ಲ ನಿಮ್ಮೇಲೆ ಆಡೆ ಅತ್ತೆ ಗೊತ್ತು ತಾರ ಆದ್ರೆ ನಾನ್ ನಿನ್ನ ಪೂರ್ತಿಯಾಗಿ ನಂಬಿದೀನಿ ಅಂತ ಅಲ್ಲ ನಿನಗೂ ಒಂದ್ ಮಾತು ಗೊತ್ತಿರ್ಲಿ ಅಂತ ನಿನ್ ಕಿವಿ ಮೇಲೆ ಹಾಕ್ತಿದ್ದೀನಿ ಅಷ್ಟೇ ನನ್ ವಾರ್ನಿಂಗ್ ನ ಮೀರಿ ನೀನೇನಾದ್ರೂ ಬಾಲ ಬಿಚ್ಚಕ್ ಪ್ರಯತ್ನ ಪಟ್ರೆ ನಿನ್ ಬಾಲನ ಹೇಗ್ ಕಟ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಇವ್ರದ್ದಂತೂ ಯಾವಾಗ್ಲೂ ಮುಗಿಯೋದೇ ಇಲ್ಲ
ಹಾಗಂದ್ರೆ ಹೀಗಂತಾರೆ, ಹೀಗಂದ್ರೆ ಹಾಗಂತಾರೆ. ಹೇಳಿದ ಕೆಲಸ ಮಾಡ್ಕೊಂಬಂದ್ರೆ ಸನ್ಮಾನ ಮಾಡೋದ್ ಬೇಡ, ಅಟ್ಲೀಸ್ಟ್ ನಗ್ನಗ್ತ ಮಾತಾಡ್ಸೋದು ಇಲ್ಲ. ಇವಳು ಇವಳನ್ ಏನ್ ಅನ್ಕೊಂಡಿದ್ದಾಳೆ, ದೊಡ್ಡ ಡಾನ್ ಅನ್ಕೊಂಡಿದ್ದಾಳೋ ಏನು? ಹಾ ಅತ್ತೆ, ನಿಮ್ಮನ್ ಕೇಳ್ದೆ ಒಂದ್ ಹೆಜ್ಜೆನೂ ಎತ್ತಿಡಲ್ಲ ನಾನು. ಇಡ್ಬಾರ್ದು. ರಶ್ಮಿ, ಕೆಲ್ಸ ಮಾಡ್ತಾ ಮಾಡ್ತಾ ಸಂಜೆ ಆಗಿರದೆ ಗೊತ್ತಾಗಿಲ್ಲ. ಅಡ್ಗೆ ಮಾಡೋಣ ಅಂದ್ರೆ ಮನೇಲಿ ಏನೂ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀರಾ? ಇಲ್ಲೇ ಅಕ್ಕಪಕ್ಕ ಇರೋ ಹೋಟ್ಲಲ್ಲಿ ಪಾರ್ಸಲ್ ತಗೊಂಬಂದ್ರಾಯ್ತು. ಮನೆಗೆ ಏನೇನ್ ಬೇಕೋ ಅದನ್ನ ನಾಳೆ ತಗೊಳ್ಳೋಣ. ನೀವ್ಯಾಕೆ ತೊಂದ್ರೆ ತಗೋತೀರಾ? ಮನೆಗೋಗಿ ನಾನೇ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ರಶ್ಮಿ, ತುಂಬಾ ಲೇಟ್ ಆಗಿಲ್ವಲ್ಲ, ಸಿಗುತ್ತೆ ಬಿಡಿ. ನಯನ, ನಾನು ಅಮ್ಮಂಗೊಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಇವತ್ತೇನೋ ನಯನ ಅಲ್ಲಿಗೆ ಹೋದ್ಲು, ಆದ್ರೆ ಎಷ್ಟು ದಿನ ಅಲ್ಲೇ ಬಿಡಕ್ಕಾಗತ್ತೆ? ಈ ತಾರ ಇಲ್ಲಿ ತಲೆ ಆಡಿಸಿ ಹೋಗಿದ್ದಾಳೆ ಅಂದ ಮಾತ್ರಕ್ಕೆ ಅವಳನ್ನ ನಂಬೋ ಹಾಗೆ ಇಲ್ಲ. ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಲೇಬೇಕು. ವಾವ್, ಆಕ್ಚುಲಿ ಇದು ತುಂಬಾ ಚೆನ್ನಾಗಿರೋದು. ನಾನ್ ಏನ್ ಬೇಕು ಅಂತ ಬಯಸ್ತಿದ್ನೋ ಅದು ನನ್ ಕಣ್ಮುಂದೆನೆ ಇದೆ. ಹರ್ಕೆ ಕುರಿ ಕಣ್ಮುಂದೆ ಕುತ್ತಿಗೆ ಚಚ್ಕೊಂಡು ನಿಂತಿರುವಾಗ ಸುಮ್ನೆ ಟೈಮ್ ವೇಸ್ಟ್ ಮಾಡಬಾರ್ದು. ಆ ಇಂದ್ರಾಣಿ ಬೇರೆ ಇಲ್ಲ, ಇದೇ ಒಳ್ಳೆ ಟೈಮು. ಹೇಗಾದ್ರೂ ಮಾಡಿ ಇವನ್ನ ಮರಳು ಮಾಡಬೇಕು. ಆದ್ರೆ ಹೇಗ್ ಮಾಡೋದು? ಎಸ್, ಇದು ಒಳ್ಳೆ ಐಡಿಯಾ. ಬಾಬಾ, ಏನಾಯ್ತು, ಯಾಕೆ ಹಿಂಗ್ ಕೂತಿದ್ದೀರಾ? ಏನಿಲ್ಲ ತಾರ. ಅಕ್ಕ ತುಂಬಾ ನೆನ್ಪಾಗ್ತಾ ಇದ್ದಾಳಾ? ನನಗ್ ಗೊತ್ತು ಬಾವಾ, ನಿಮ್ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ. ನೀವೆಷ್ಟು ಸಂಕಟ ಪಡ್ತಿದ್ದೀರಂತನೂ ಅರ್ಥ ಆಗುತ್ತೆ. ನಾವ್ ಜೀವನದಲ್ಲಿ ಯಾರಿಗ ತುಂಬಾ ದೊಡ್ಡ ಸ್ಥಾನ ಕೊಟ್ಟಿರ್ತೀವೋ ಅವ್ರ ನಮ್ಮ ಹತ್ರ ಸಂಬಂಧನೇ ಇಲ್ಲ ಅನ್ನೋ ತರ ನಡ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಈಗ ಅಕ್ಕ ಮಾಡಿರೋದು ಅದೇ ಅಲ್ವಾ? ನಿಮ್ ಮುಖ ನೋಡ್ತಿದ್ರೆ ನೀವೆಷ್ಟು ನೋವು ತಿಂದಿದ್ದೀರಾ ಅಂತ ಗೊತ್ತಾಗುತ್ತೆ. ನನಗೇನ್ ಅನ್ಸುತ್ತೆ ಅಂದ್ರೆ ನೀವ್ ಅಕ್ಕನ ಎಷ್ಟೊಂದ್ ಪ್ರೀತಿಸ್ತೀರಾ. ಆದ್ರೆ ಅಕ್ಕ ಹಾಗ್ ಮಾಡ್ಬಾರ್ದಾಗಿತ್ತು. ಅವಳ್ ನಿಮ್ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಲು. ಅವಳನ್ನ ನಮ್ಮ ಅಕ್ಕ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ ಬಾವಾ. ಸಾಕು ತಾರ, ಹೋಗಿ ಬಂದು ಎಲ್ರು ನನ್ ಮುಂದೆನೆ ಮಾತಾಡ್ತಾರಲ್ಲ, ಅಲ್ಲ ನಾನೇನ್ ತಪ್ಪು ಮಾಡಿದೀನಿ ಅಂತ. ನೋಡಿ, ನನಗೂ ಒಂದ್ ಮನ್ಸಿದೆ, ನನಗೂ ನೋವಾಗತ್ತೆ. ದಯವಿಟ್ಟು ನನ್ ವಿಷಯ ಯಾರು ಮಾತಾಡ್ಬೇಡಿ. ಆಹಾ, ಪರವಾಗಿಲ್ವೇ, ಅಣ್ಣವರು ನಮ್ ಟ್ರ್ಯಾಕ್ ಅಲ್ಲೇ ಇದ್ದಾರೆ. ನನಗ್ ಅರ್ಥ ಆಗುತ್ತೆ ಬಾವಾ, ನೀವು ಯೋಚನೆ ಮಾಡ್ಬೇಡಿ. ಇನ್ಯಾವತ್ತು ನಾನು ಈ ವಿಷಯನ ಮಾತಾಡಲ್ಲ. ನಿಮಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಸಂಕೋಚ ಮಾಡ್ಕೋಬೇಡಿ. ನಿಮ್ಮನ್ಸು ಸ್ವಲ್ಪ ಹಗುರ ಆಗುತ್ತೆ. ಥ್ಯಾಂಕ್ ಯು ತಾರ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇದೇ ನೀವು ಥ್ಯಾಂಕ್ಸ್ ಹೇಳಿ
ಮ್ಯಾಟ್ರನ್ನೇ ಕ್ಲೋಸ್ ಮಾಡ್ಬಿಟ್ಟಾ.